ಆಯುಕ್ತದ ಎದುರು ಮುಖ್ಯಮಂತ್ರಿಗಳು ಹಾಜರಾಗಿದ್ದಾರೆ. ಆದರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಈ ರೀತಿ ತನಿಖೆಯನ್ನು ಎದುರಿಸುವಂತ ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ನೋಡಿ, ಅದೇ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಫಸ್ಟ್ ಚೀಫ್ ಮಿನಿಸ್ಟರ್ ಟು ಫೇಸ್ ದಿ ಲೋಕಾಯುಕ್ತ ಆಸ್ ಚೀಫ್ ಮಿನಿಸ್ಟರ್, ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್. ಇದು ಅವರಿಗೂ ಗೌರವ ತರೋದಿಲ್ಲ, ರಾಜ್ಯಕ್ಕೂ ಗೌರವ ತರೋದಿಲ್ಲ. ಎಲ್ಲ ವಿಚಾರಗಳನ್ನು ಮೊದಲೇ ಗೊತ್ತಿತ್ತು. ಇವತ್ತೊಂದು ದಿವಸ ಅವರು ಲೋಕಾಯುಕ್ತನ ಇವತ್ತು ಫೇಸ್ ಮಾಡಬೇಕಾಗಿತ್ತು. ಜನ ಕೇಳ್ತಿರೋದು ಅವರ ರಿಸೈನ್ ಮಾಡಬೇಕಾಗಿತ್ತು. ಆದರೆ ಅವರಿಗೆ ಏನೂ ಅನಿಸಿರಲಿಲ್ಲ. ಆಮೇಲೆ ನಾವೊಂದು ಯೋಚನೆ ಮಾಡೋಣ. ನಮ್ಮ ಕೈ, ಐ ಎಂ ಎ ಬಾಸ್, ನಾನು ಒಂದು ಸಂಸ್ಥೆ ನಡೆಸ್ತಾ ಇರ್ತೀನಿ, ನಾನೇ ಆ ಸಂಸ್ಥೆಗೆ ಯಜಮಾನ. ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ನಾನು ತಪ್ಪು ಮಾಡಿದ್ದೀನಿ ಅಂದಾಗ ನನ್ನನ್ನು ಏನು ಪ್ರಶ್ನೆ ಮಾಡಬಲ್ಲರು ಅವರು? ಅವರು ಎಷ್ಟು ಧೈರ್ಯ ಮಾಡಬಲ್ಲರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ? ಎನ್ಕ್ವೈರಿ ಮಾಡಿ ಒಂದು ಒಳ್ಳೆ ರಿಪೋರ್ಟ್ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಇದು ಜನರಿಗೂ ಅರ್ಥ ಆಗುವಂಥದ್ದು. ಕಾಮನ್ ಪೀಪಲ್ ವಿಲ್ ಆಲ್ಸೋ ಥಿಂಕ್ ಅಬೌಟ್. ಇಂಥ ಪರಿಸ್ಥಿತಿಯನ್ನು ಎದುರಿಸತಕ್ಕಂಥ ಸಂದರ್ಭದಲ್ಲಿ ಅವರು ರಿಸೈನ್ ಮಾಡಬೇಕಾಗಿತ್ತು. ಇವತ್ತು ಮೈಸೂರಿಗೆ ಹೋಗಿದ್ದಾರೆ. ನಾನು ಅವ್ರದ್ದು ಟಿಪಿ ನೋಡಿದೆ, ಅವ್ರ ಟಿಪಿ ನೋಡಿ, ಇಲ್ಲಿದೆ. 9:00 ಮೈಸೂರು ರೀಚ್ ಆಗ್ತಾರೆ. 10 ಗಂಟೆ ಮೇಲೆ ಪ್ರಾರಂಭ ಆಗುತ್ತೆ ಅವ್ರದ್ದಲ್ವಾ. 12 ಗಂಟೆಯಿಂದ ಆಗ್ಲೇನೆ ಮೈಸೂರು ಮೂಲಕ ಚನ್ನಪಟ್ಟಣಕ್ಕೆ ಬರುವಂತದ್ದು ಇದಿದೆ. ಇದು ಪೂರ್ವ ನಿಯೋಜಿತ ಅಲ್ವಾ? ಅಂದಮೇಲೆ ನಿಮ್ಮ ಟಿಪಿ ಪ್ರೋಗ್ರಾಮ್ ಅಲ್ಲೇನೆ ಈ ರೀತಿ ಬರಬೇಕಂತಂದ್ರೆ 72 ಪ್ರಶ್ನೆಗಳಿಂದ ಕೇಳ್ತಾ ಇದ್ದಾರೆ ಅವರು ಅಂತ ಅಕ್ಕಂಡಿದೆ. ಏನ್ ಕೇಳ್ತಾರೆ ನಿಮ್ಮನ್ನ ಅವರು? ಯಾವ ರೀತಿ ನಿಮ್ಮನ್ನ ಅವರು ಪ್ರಶ್ನೆ ಮಾಡಬಹುದು? ನೀವೇನು ಉತ್ತರ ಕೊಡಬಹುದು? ಇದು ಸತ್ಯ ಹೊರಗೆ ಬರತಕ್ಕಂಥ ವಿಷಯವೇ ಅಲ್ಲ. ಇದು ಸತ್ಯ, ಇದರಿಂದ ಹೊರಗಡೆ ಬರೋದೇ ಇಲ್ಲ. ನಾನು ಒತ್ತಾಯ ಪಡಿಸ್ತೇನೆ, ಇದು ಸಿಬಿಐಯಿಂದಲೇ ತನಿಖೆ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಡಬೇಕು. ಇದು ಎಲ್ಲವೂ ಕೂಡ ಮ್ಯಾನೇಜ್ಡ್ ಸ್ಟೇಜ್ ಮ್ಯಾನೇಜ್ಡ್ ವಿಷಯ. ಇದು ಲೋಕ ಸ್ಕ್ರಿಪ್ಟ್ ಅನ್ನ ಇವರೇ ಸ್ಕ್ರಿಪ್ಟ್ ಬರೆದುಕೊಟ್ಟು, ಇವರೇ ಆ ಸ್ಕ್ರಿಪ್ಟ್ ಅನ್ನ ಆ ಕಡೆಯಿಂದ ಓದಿಸಿ, ಇವರೇ ಅದಕ್ಕೆ ಉತ್ತರ ಕೊಟ್ಟು, ಇಷ್ಟೇ ಕಾಲಾವಧಿಯಲ್ಲಿ ಹೊರಗಡೆ ಅಂದಮೇಲೆ ಅವರ ಟಿಪಿನ ಹೇಳ್ತಾ ಇದೆ. ಇಲ್ಲಿ ಮೈಸೂರಿಗೆ ಹೋಗ್ತಾರೆ, 12 ಗಂಟೆಗೆಲ್ಲ ಮುಗಿಸಿ ಚನ್ನಪಟ್ಟಣಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ನೀವು ಟಿಪಿ ಹಾಕೊಂಡಿದ್ರೆ ನಿಮಗೆ ಗೊತ್ತಾ? ಇಷ್ಟೇ ಸಮಯಕ್ಕೆ ಪ್ರಾರಂಭ ಆಗುತ್ತೆ, ಇಷ್ಟೇ ಪ್ರಶ್ನೆ ಕೇಳ್ತಾರೆ, ಇಷ್ಟೇ ಸಮಯಕ್ಕೆ ಮುಗಿಯುತ್ತದೆ, ನಾನು ಇಷ್ಟೇ ಸಮಯಕ್ಕೆ ಚನ್ನಪಟ್ಟಣಕ್ಕೆ ಬರಬೇಕು ಅಂತಿದ್ಯಾ? ಇದೆಲ್ಲ ಸ್ಟೇಜ್ ಮ್ಯಾನೇಜ್ಡ್ ಇದೆ. ಇದರಿಂದ ಅವರು ಅಪರಾಧಿ ಅಂತ ಅನಿಸೋದೂ ಇಲ್ಲ, ಆಗೋದೂ ಇಲ್ಲ. ಆಮೇಲೆ ಅವರು ಬಹಳ ಚೀಫ್ ಮಿನಿಸ್ಟರ್ ಆಗಿ ಸರ್ಕಾರಿ ಕಾರ್ ತಗೊಂಡು ಎಲ್ಲ ನಿಮ್ಮ ಸಿಬ್ಬಂದಿಯನ್ನು ಕರ್ಕೊಂಡು ನೀವು ಹೋಗಿ ಲೋಕಾಯುಕ್ತದ ಮುಂದೆ ಇಳಿದಿದ್ದೀರಿ. ಏನನ್ಸ್ಬೇಕು ಇವಾಗ ನಿಮ್ಮ ಮುಂದೆ ಕೂತ್ಕೊಂಡಿರೋ ಅಧಿಕಾರಿಗೆ ಏನನ್ಸ್ಬೇಕು? ನಿಮ್ಮನ್ನು ಕಂಡು ಭಯ ಬಂದಿರಲೇಬೇಕು. ಈಗ ಮುಖ್ಯಮಂತ್ರಿಗಳು ನಾನು ಪ್ರಶ್ನೆ ಹೇಗಪ್ಪ ಮಾಡಲಿ ಅಂತ ಅವನಿಗೆ ಅನಿಸಿರಲೇಬೇಕು. ಆದ್ರಿಂದ ಇದರಿಂದ ಸತ್ಯ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರ ಬಗ್ಗೆನೂ ಮಾತಾಡ್ತಕ್ಕಂಥ ಮುಖ್ಯಮಂತ್ರಿಗಳು, ಅದು ಹೇಗೆ ನೀವು ಮಾತ್ರ ಅಧಿಕಾರದಲ್ಲಿರ್ತೀರಿ? ಈಗ ನಾಗೇಂದ್ರ ಅವರನ್ನ 180 ಕೋಟಿ ಹಗರಣದ ವಿಚಾರದಲ್ಲಿ ಬಂತು, ಇಮಿಡಿಯೇಟ್ಲಿ ಅವರನ್ನು ನೀವು ಕೆಳಗಳಿಸಿದ್ರಿ, ಜೈಲಿಗೂ ಹೋಗಿ ಕಳಿಸಿದ್ರಿ, ಎಲ್ಲ ಮಾಡಿದ್ರಿ. ಮತ್ತೆ ನಿಮಗೆ ಆ ನ್ಯಾಯ ಬೇರೆ ಆಗುತ್ತಾ? ನಾನು ಹೇಳ್ತೇನೆ, ಇದರಲ್ಲಿ ಸತ್ಯ ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದಿಲ್ಲ. ಅದೆಲ್ಲನೂ ಸ್ಟೇಜ್ ಮ್ಯಾನೇಜ್ಡ್ ಇದೆ, ನೀವೇ ಸ್ಕ್ರಿಪ್ಟ್ ಬರೆದು ಕೊಟ್ಟಿದ್ದೀರಿ, ಯಾರು ನಿಮ್ಮನ್ನು ಪ್ರಶ್ನೆ ಮಾಡಬೇಕು ಅನ್ನೋರು ನೀವೇ ಹೇಳಿದ್ದೀರಿ. ಅವರೆಲ್ಲ ಈಗ ನಿಮ್ಮನ್ನ ಪ್ರಶ್ನೆನೂ ಮಾಡಲ್ಲ, ಒಳಗಡೆ ಏನು ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಯು ಆರ್ ದಿ ಬಾಸ್. ಕೇವಲ ಕಾಫಿಸ್ ಕಳ್ಬಾರ್ದು, ಅದಕ್ಕೆ ಬಂದಿದ್ದೀನಿ ಅಂತ. ಯಾಕಂದ್ರೆ ಇವರು ಅವ್ರ ಟಿಪಿ ಹೇಳುತ್ತೆ. ಎನ್ಕ್ವೈರಿ ಪ್ರಾರಂಭ ಆದ್ರೆ ಇಡೀ ದಿವಸ ಆಗಬಹುದು, ಇಲ್ಲ ನಾಳೆಗೂ ತಿರ್ಗಾ ಮುಂದೂಡಬಹುದು, ಈ ರೀತಿ ಇರುತ್ತೆ. ಆದ್ರೆ ನೀವು ಅದು ಹೇಗೆ 9:30 ಮೈಸೂರು ರೀಚ್ ಆಗೋದು, 10 ಗಂಟೆಗೆ ಪ್ರಾರಂಭ ಆಗೋದು, 11:00 ಮುಗಿಯೋದು, ನೀವು 12 ಗಂಟೆಗೆ ತಿರುಗಿ ಟೂರ್ ಪ್ರೋಗ್ರಾಮ್ ಚುನಾವಣೆಗೆ ಹೋಗೋದು, ಇದೇ ಹೇಳ್ತದೆ
ನೀವು ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ ಲೋಕಾಯುಕ್ತದ ಮುಂದೆ ಅಂತ. ಆದ್ದರಿಂದ ಕೋರ್ಟ್ನಲ್ಲಿ ನಾವು ಬಿಡುವುದಿಲ್ಲ, ನಾವು ಕೋರ್ಟ್ಗೂ ಹೋಗ್ಲಿಕ್ಕೆ ಸಿದ್ಧ ಇದ್ದೇವೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಇದನ್ನು ಎದುರಿಸಬೇಕೇ ಹೊರತು ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು ಇದು ದೋಖಾ ಮಾಡ್ತಾ ಇದ್ದಾರೆ, ರಾಜ್ಯದ ಜನರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಇದರಿಂದ ಅರ್ಥ